भारत स्काउट्स गाइड्स जिला संस्था वतियिंद नगर स्काउट्स भवन 72ने गणराज्योत्सव आचरिसलायितु। भारत संविधान तन्नदे आद प्रामुख्यतेयन्नु होंदिदे। भारतीय संविधान जारिगे बंदु भारतवु गणराज्य आदिद्दु जनवरी 26, 1950 इदर प्रयुक्त ई दिनवन्न गणराज्योत्सववागि आचरिसलागुत्ते। भारतद प्रतियोब्ब प्रजेयु संविधानक्के गौरविसबेकु। संविधान शिल्पी डॉक्टर बी आर अंबेडकर अवर आदर्श उद्देश मत्तु तत्वगळन्नु अरितु तम्म जीवनदल्लि अळवडिसिकोंडु देशद प्रगतिगे कैजोडिसबेकु। ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸ್ಕೌಟ್ಸ್ ಶಿಕ್ಷಣ ಅವಶ್ಯಕ ಆಗಿದೆ। ಪ್ರತಿಯೊಬ್ಬ ವಿದ್ಯಾರ್ಥಿಯು ಸ್ಕೌಟ್ಸ್ ಶಿಕ್ಷಣವನ್ನ ಪಡೆಯುವಂತಾಗಲಿ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆಯ ಮುಖ್ಯ ಆಯುಕ್ತ ಎಚ್ಡಿ ರಮೇಶ್ ಶಾಸ್ತ್ರಿ ಮಕ್ಕಳನ್ನ ಉದ್ದೇಶಿಸಿ ಮಾತನಾಡಿದರು। ಇನ್ನು ರಾಷ್ಟ್ರಧ್ವಜದ ಧ್ವಜಾರೋಹಣ ನಡೆದ ನಂತರ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಲಾಯಿತು। कार्यक्रम जिला आयुक्त केपि बिंदुकुमार जिला कार्यदर्शी एच परमेश्वर शकुंतला चंद्रशेखर चूडामणि ए पवार वाई आर वीरेशप्प भारती डायास जे विजय कुमार राजेश अवलक्के एसजीवी सुमलता के डीएन नूर अहमद सुमारु 60 जन विविध शालिया स्काउट्स गाइड्स रोवर्स रेंजर्स इतरे स्काउटर गाइडर्स उपस्थितरिद्दरु। इन लाइन हिंदे मुंदे बनी सर प्लीज कवर अप प्लीज कवर अप सावधान सल्यूट सल्यूट जनगण मन अधिनायकता पंचांग उच्चल जलधि तरंगे तव जय गाता जनगण मंगलदायक जय हे जय हे। नम बाबा साहेब डॉक्टर बी आर अंबेडकर अवर भावचित्रकू सह नमनवन्न सल्लिसबेकागिदे। संविधान प्रजे संविधान भारत संविधान ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಸ್ವಾತಂತ್ರ್ಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸಮಾನತೆ ಸ್ಥಾನಮಾನ ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಭಾತೃತ್ವ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ
दृढ़ संकल्पमी नम संविधान सभ्य 1949 इसविया नवंबर ನಿಮಗೆಲ್ಲರಿಗೂ ಶುಭಾಶಯವನ್ನು ಕೋರ್ತಾ 1ನೇ ವರ್ಷದಲ್ಲಿ ಭಾರತ ನಿಜವಾಗಲೂ ಬಹಳಷ್ಟು ಅಚೀವ್ ಮಾಡಿದೆ ಆದರೆ ನಮಗೆ ಇಷ್ಟೇ ಸಾಕಾಗಲ್ಲ ನಾವು ವಿಶ್ವದಲ್ಲೇ ಮೊದಲನೇ ಸ್ಥಾನ ಪಡೆಯಬೇಕು ಪ್ರಪಂಚದಲ್ಲೇ ಅತ್ಯುತ್ತಮ ದೇಶ ಅಂತ ಹೆಸರು ತಗೊಂಡ್ಬೇಕು ಅನ್ನೋ ಆಸೆ ನಮ್ಮೆಲ್ಲರಲ್ಲೂ ಇದೆ ನಮ್ಮೆಲ್ಲರ ಮುಂದಾಳಾಗಿ ಅವರ ಮುಂದಾಳತ್ವದಲ್ಲಿ ನಮ್ಮ ಈ ಔಷಧಿಯನ್ನು ಭಾರತ ದೇಶ ವಿವಿಧ ರಾಜ್ಯಗಳಿಗೆ ಏನು ಇದು ಮಾಡಿದೆ ಫೀಸ್ ಅಲ್ಲ ಏನು ಚಾರ್ಜ್ ಮಾಡಿದೆ ಉಚಿತವಾಗಿ ಬೇರೆ ಬೇರೆ ದೇಶಗಳಿಗೆ ಕಳಿಸ್ಕೊಟ್ಟಿದೆ ಇದು ಪ್ರಪಂಚದಲ್ಲೇ ಅತ್ಯುತ್ತಮವಾದ ಒಂದು ಕಾರ್ಯ ಪ್ರಪಂಚದಾದ್ಯಂತ ಇದರ ಬಗ್ಗೆ ಎಲ್ಲರಿಂದ ಶ್ಲಾಘನೆ ಸಿಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿಯವರು ಮತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಲಿ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿಕೊಡ್ತಾರವರು ಈ ವಿಜಯ್ ಕುಮಾರ್ ಪಿ ಆರ್ ಓ ಅವರು ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಒಂದು ಘೋಷಣೆ ಆಗಿ ಸಂವಿಧಾನವನ್ನು ರಚಿಸಿ ಸಂವಿಧಾನದ ಕರಡನ್ನು ದೇಶದ ಅತ್ಯುನ್ನತ ಪಾರ್ಲಿಮೆಂಟ್ನಲ್ಲಿ ಮಂಡಿಸಿ ಭಾರತ ದೇಶವನ್ನು ಗಣರಾಜ್ಯೋತ್ ದೇಶ ಎಂದು ಘೋಷಿಸಿದ ನಂತರ ಎಲ್ಲ ಪ್ರಜೆಗಳು ಈ ಸಂವಿಧಾನದ ಭಾರತದ ಸಂವಿಧಾನದ ಪೀಠಿಕೆಯನ್ನು ಪಠಿಸಬೇಕು ಮನನ ಮಾಡ ಭಾರತದ ಸಂವಿಧಾನ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ